ಕಲಾವರ್ಧಕ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮ ಸಂಸ್ಮರಣೆ ಸನ್ಮಾನ ತಾಳಮದ್ದಳೆ ಪ್ರತಿ ಆದಿತ್ಯವಾರ ಒಂದು ವರ್ಷ ಪರ್ಯಂತ ವಾಗೀಶ್ವರಿ ಶತಮಾನೋತ್ಸವ ಸರಣಿ ಕಾರ್ಯಕ್ರಮ ಆರನೇ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶತಮಾನೋತ್ಸವ ಸಮಿತಿಯ ಸಿಎಸ್ ಭಂಡಾರಿಯವರು ನಿರ್ವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕ್ಷೇತ್ರದ ಅರ್ಚಕರಾದ ಡಾಕ್ಟರ್ ನಾಗೇಶ್ವರ್, ಅವರ ಉಪಸ್ಥಿತಿಯಲ್ಲಿ ಯಕ್ಷಗಾನ ಅರ್ಥಧಾರಿಗಳು, ಪ್ರವಚನಗಾರರು, ಶ್ರೀ ಕಿರಣ್ ಕುಮಾರ್ ಬಿ ಅವರ ಸನ್ಮಾನ, ಕೀರ್ತಿಶೇಷ ಬಾಲಕೃಷ್ಣ ನಾಯರ್, ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದ ಹಿರಿಯ ಅರ್ಥಧಾರಿಗಳಾಗಿದ್ದವರು, ಅವರ ಸಂಸ್ಮರಣೆ. ಶಿವಪ್ರಸಾದ್ ಅವರುಗಳು ವೇದಿಕೆಗೆ ಅತಿಥಿಗಳನ್ನು ಡಾಕ್ಟರ್ ನಾಗೇಶ್ ಭಟ್ ಸ್ಪಂದನ ಆಸ್ಪತ್ರೆ ಕೊಕ್ಕಪಟ್ಟಣ ಇವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಸಿಎಸ್ ಭಂಡಾರಿಯವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿರುವ ಕಿರಣ್ ಕುಮಾರ್ ಅವರು, ಸಂಜಯ್ ಕುಮಾರ್ ಅವರು ವೇದಿಕೆಗೆ ಬರಮಾಡಿ ಕೊಡ್ತಾ ಇದ್ದಾರೆ. ಶಿವಪ್ರಸಾದ್ ಪ್ರಭು ಅವರು ವೇದಿಕೆ ಬರಬೇಕು. ಸಂಜಯ್ ಕುಮಾರ್ ನಮ್ಮ ಸಂಘದ ಹಿರಿಯ ಸದಸ್ಯರು ಪ್ರಭಾಕರ್ ಕಾಮತ್ ಅವರು ದಯವಿಟ್ಟು ವೇದಿಕೆ ಬನ್ನಿ ಉಪಸ್ಥಿತ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳು, ಸಿಎಸ್ ಭಟ್ಟಾರಿಯವರ ಅಧ್ಯಕ್ಷತೆಯಲ್ಲಿ ಕಿರಣ್ ಕುಮಾರ್ ಬಿ ಅವರ ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ ನಾಗೇಶ್ ಭಟ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕೀರ್ತಿಶೇಷ ಬಾಲಕೃಷ್ಣ ನಾಯರ್ ಅವರ ಸಂಸ್ಮರಣೆ. ಬಾಲಕೃಷ್ಣ ನಾಯರ್ ಅವರು ಮೂಲತಃ ಕೇರಳದವರು, ಅವರ ಮಾತೃಭಾಷೆ ಮಲಯಾಳಂ. ಅವರು ಸಂಘಕ್ಕೆ ಬರುವಾಗ ಬಿಳಿ ಮುಂಡಲ್ಲ, ರೇಷ್ಠಿಯನ್ನು ಮುಂದೆ ಹಾಕೊಂಡು, ಅದು ಅವರ ವಿಶೇಷತೆ. ಅವರು ಹೋಟೆಲ್ನಲ್ಲಿ ಚಹಾ ತಿಂಡಿ ತಯಾರಿಸುವ ಉದ್ಯೋಗವರು, ಬೇರೆ ಬೇರೆ ಹೋಟೆಲ್ಗಳಲ್ಲಿ ಅವರು ಕೆಲಸ ಮಾಡಿದವರು. ಹೆಚ್ಚು ವಿದ್ಯಾಭ್ಯಾಸ ಅವರಿಗಿಲ್ಲ, ಆದರೆ ಬಾಲಕೃಷ್ಣ ನಾಯರ್ ಒಂದು ತಾಳಮದ್ದಳೆಯಲ್ಲಿ ಅವರ ಅರ್ಥ ಹೇಗೆ ಅಂತ ಹೇಳಿದರೆ, ಈ ಮಟ್ಟಿ ಸುಬ್ಬರಾಯರ ಅರ್ಥದಾರಿ, ಮಟ್ಟಿ ಸುಬ್ಬರಾಯರಂತ ಒಂದು ಹಿರಿಯ ಅರ್ಥದಾರಿಗಳಿದ್ದರು. ಅವರಿಗೆ ಇನ್ನೊಂದು ಅರ್ಥ ಹೆಸರು ಕೊಕ್ಕೆ ಸುಬ್ಬರಾಯರು. ಮಟ್ಟಿ ಸುಬ್ಬರಾಯರು ಇಲ್ಲಿಗೆ ಕಾರ್ಯಕ್ರಮದಲ್ಲಿ ಬಂದು ಒಮ್ಮೆ ಅವರಲ್ಲಿ ನಾನು ಕೇಳಿದ್ದೆ, ಒಂದು ಕೊಕ್ಕೆ ಸುಬ್ಬರಾಯರು ಅಂತ ಹೇಳಿದ್ರು, ಅದು ಯಾರು, ಅದು ನಾನೇ ಅಂತ ಹೇಳಿದ್ರು. ಅದು ನಮಗೆ ಹೇಳ್ತಿದ್ದರು, ನಾನು ಸ್ವಲ್ಪ ಮಾತಾಡುವಾಗ ಕೊಕ್ಕೆ ಸ್ವಲ್ಪ. ಅದೇ ದಾರಿಯಲ್ಲಿದ್ದವರು ಬಾಲಕೃಷ್ಣ ನಾಯರು, ನಮ್ಮ ಯುವ ಕಲಾವಿದರ ಸೇರ್ಪಡೆ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೆ ಸುಮಾರು ಮೂರುವರೆ ದಶಕಗಳ ದೂರದಲ್ಲಿ ಆದಾಗ ಬಾಲಕೃಷ್ಣ ನಾಯರ್ ಆಗ ನಮ್ಮೊಂದಿಗಿದ್ದ.
ಪ್ರಿಯ ಕಲಾವಿದರು. ಮಾಧವಾಚಾರ್ಯ ಕೌರವ ಆದರೆ ಕೃಷ್ಣನ ಪಾತ್ರ ನಿರ್ವಹಿಸಿದ್ದವರು ಬಾಲಕೃಷ್ಣ ನಾಯರ್. ಅಂಗದ ಸಂತಾನ ಆದರೆ ಪ್ರಹಸ್ತ ಮಾಧವಾಚಾರ್ಯರದು, ಅಂಗದ ಬಾಲಕೃಷ್ಣ ನಾಯರ್. ಮಾಗದ ಬದಿಯಲ್ಲಿ ಬಾಲಕೃಷ್ಣ ನಾಯರವರ ಕೃಷ್ಣ, ಮಾಧವಾಚಾರ್ಯರವರ ಮಾಗದ. ಹೀಗೆ ಜೊತೆ ಜೊತೆಯಲ್ಲಿ ಮಾಧವಾಚಾರ್ಯರ ಎದುರಲ್ಲಿ ಯಾವುದೇ ಆ ಪ್ರಸಂಗ ಎಷ್ಟು ಸಲ ಆದರೂ ಕೂಡ ಪ್ರತಿ ಸಲ ಯಾವುದಾದ್ರೂ ಒಂದು ಕೊಕ್ಕೆ ಅವರಲ್ಲಿ ಇತ್ತು. ಸುಗ್ರೀವನಾಗಿ ಅವರು ರಾಮನಲ್ಲಿ ಕೇಳಿದಂತಹ ಒಂದು ವಾಲಿಯಾಗಿ ರಾಮನಲ್ಲಿ ಕೇಳುವ ಪ್ರಶ್ನೆ, ಸೀತಾಪಹರಣ ಸ್ವಲ್ಪ ತಡವಾಗುತ್ತಿದ್ರೆ ನಾನು ಸ್ವಲ್ಪ ಸಮಯ ಹೆಚ್ಚು ಬದುಕುತ್ತಿದ್ದೇನೆ ಅಂತ ಹೇಳಿ. ಸೀತಾಪಹರಣ ಸ್ವಲ್ಪ ತಡವಾಗುತ್ತಿದ್ರೆ ನಾನು ಸ್ವಲ್ಪ ಸಮಯ ಹೆಚ್ಚು ಬದುಕುತ್ತಿದ್ದೇನೋ ಏನು ಅಂದ್ರೆ, ಸೀತಾಪಹರಣ ಆದ್ಮೇಲೆ ರಾಮ ಅಲ್ಲಿ ಬಂದದ್ದು, ಸುಗ್ರೀವ ಸಖಿ ಆದದ್ದು, ಮತ್ತೆ ವಾಲಿ ಮೋಕ್ಷ ಆದದ್ದು. ಹೀಗೆ ಅವರ ಪ್ರತಿಯೊಂದು ಸಂಭಾಷಣೆಯಲ್ಲಿ ಒಂದು ಕೊಕ್ಕೆ ಇಟ್ಟಿತ್ತು. ನಾವಿಲ್ಲಿ ಬಯಲಾಟ ಮಾಡಿದಾಗ ಬಯಲಾಟದಲ್ಲಿ ಕೂಡ ಒಮ್ಮೆ ವೇಷ ಮಾಡಿದ್ದಾರೆ. ಮತ್ತೆ ಒಳ್ಳೆ ವಿಮರ್ಶಕರು ಪ್ರತಿ ಸಲ ತಾಳಮದ್ದಲೆಯಲ್ಲಿ ಅರ್ಥ ಹೇಳಿ ಕೆಳಗೆ ಬಂದಾಗ ಬದಿಗೆ ಕರೆದು, ನೋಡು ನಿನ್ನ ಅರ್ಥದಲ್ಲಿ ಹೀಗೆ ತಪ್ಪಿತ್ತು, ಅದನ್ನು ಹೀಗೆ ಕೇಳಬೇಕಿತ್ತು, ಅದನ್ನು ಹೀಗೆ ಕೇಳು ಅಂತ ಹೇಳುವ ವಿಮರ್ಶೆ ಮಾಡುತ್ತಿದ್ದ ಅಪರೂಪದ ಒಬ್ಬ ಹಿರಿಯ ಕಲಾವಿದ. ಬಹುಶಃ ಈಗ ನಾವಂತ ಒಂದು ಕಲಾವಿದನ್ನು ಮಿಸ್ ಮಾಡಿಕೊಡ್ತೇವೆ, ನಮ್ಗೆ ಯಾರು ಸಿಗುವುದಿಲ್ಲ. ಈಗ ನಾವು ಅರ್ಥ ಹೇಳಿದ ಮೇಲೆ ನಮ್ದೇ ಅರ್ಥ ಸರಿ, ಕೆಳಗೆ ಬಂದ ಮೇಲೆ ಯಾರು ನಮ್ಮನ್ನು ಮಾತನಾಡಿಸುವುದಿಲ್ಲ, ಯಾರು ಕೇಳುವುದಿಲ್ಲ. ಎಡ್ಡೆ ಅರ್ಥ ಅಂತ ಕೇಳಿದ್ರೆ ಎಡ್ಡೆ ಅರ್ಥ ಅಂತ, ಇಲ್ಲದಿದ್ರೆ ಪ್ರತಿಕ್ರಿಯೆ ಇರುವುದಿಲ್ಲ. ಇವರದ್ದು ಹಾಗಲ್ಲ, ಒಳ್ಳೇದಾಗಿದ್ರೆ ಒಳ್ಳೇದು, ಇಲ್ಲದಿದ್ರೆ ಅದನ್ನು ಅಷ್ಟೇ ನಿಷ್ಠೂರವಾಗಿ ಅದನ್ನು ಹೀಗೆ ಕೇಳಬೇಕಿತ್ತು. ಕೆಲವು ಸಲ ತಾಳಮದ್ದಲ್ಲಿ ಆರಂಭವಾಗುವ ಒಂದು ಪಾತ್ರ ನಿರ್ಣಯ ಆದ ಮೇಲೆ ಕೆಲವು ಪಾಯಿಂಟ್ಸ್ ಹೇಳ್ಕೊಡ್ತೀನಿ, ಹೀಗೆ ಕೇಳಿ ನೋಡುವ, ಅದು ಕೂಡ ಅವರಲ್ಲಿ. ಮತ್ತೆ ಅವರು ಒಳ್ಳೆಯ ವೀಕ್ಷಕ ಆಗಿದ್ದರು, ಎಲ್ಲೆಲ್ಲಿ ದೊಡ್ಡ ತಾಳಮದ್ದಳೆ ಆಗಿತ್ತು ಅಲ್ಲಿ ಹೋಗ್ತಿದ್ರು. ಅವರೇ ಹೇಳಿದ್ರು, ನಾನೆಲ್ಲ ಕೆಲವರನ್ನು ಶ್ರೇಣಿಯವರಿಂದೆಲ್ಲ ಕೇಳಿ ತಿಳಿದಿದ್ದೆ ಅಂತ. ತಾಳಮದ್ದಳೆ ಆದ ಮೇಲೆ ಶ್ರೇಣಿಯವರ ಹತ್ರ ಹೋಗಿ ನೀವು ಯಾಕೆ ಹೀಗೆ ಮಾತಾಡುತ್ತೀ ಏನು ಅಂತ ಕೇಳುವಂತಹ ಆ ಒಂದು ಅಪರೂಪದ ಒಬ್ಬ ಕಲಾವಿದ. ಬಹುಶಃ ಈಗಿನ ಕಾಲಮಾನದಲ್ಲಿ ಅಂತಹ ಕಲಾವಿದನಲ್ಲಿ ಕಾಣುವುದಕ್ಕೆ ಸಿಗುವುದು ವಿರಳ, ವಿರಳ ವಿರಳ ಅಂತ ಹೇಳಬಹುದು. ಈಗಿನ ಮಟ್ಟದಲ್ಲಿ ಹೇಳುವುದಿದ್ರೆ ಅವರೊಂದು ಒಳ್ಳೆಯ ದೊಡ್ಡ ಮಟ್ಟದ ತಾಳಮದ್ದಳೆಯಲ್ಲಿ ಅರ್ಥ ಹೇಳಬೇಕಾಗಿದ್ದಂತಹ ಒಬ್ಬ ಕಲಾವಿದ. ಆದರೆ ಅವರಿಗೆ ಆ ಸಿದ್ಧಿ ಪ್ರಸಿದ್ಧಿ ಕೇವಲ ನಮ್ಮ ಹವ್ಯಾಸಿ ವಲಯ ಸಂಘದ ತಾಳಮದ್ದಳೆಗೆ ಮಾತ್ರ ಅವರು ಸೀಮಿತರಾದರು. ಅದು ಕೂಡ ಮಂಗಳೂರು ನಗರದ, ಅದು ಶರವ ಇರಬಹುದು, ನಮ್ಮ ಸಂಘ ಇರಬಹುದು, ಅಥವಾ ಪೂರ್ವ ಮಾರಿಗುಡಿ ಆ ಕಡೆ ಉರ್ವಷ್ಟು ಇಷ್ಟೇ. ಮಂಗಳೂರು ನಗರ ವ್ಯಾಪ್ತಿ ಮಾತ್ರ, ಅದನ್ನು ಬಿಟ್ಟು ಅವರು ಹೊರಗೆ ಹೋಗಿಲ್ಲ. ಆದರೆ ಬಾಲಕೃಷ್ಣ ನಾಯಕ ಎನ್ನುವಂತಹ ಒಬ್ಬ ಕಲಾವಿದ ಮಂಗಳೂರು ನಗರದಲ್ಲಿ ಸುಮಾರು 25 ವರ್ಷಗಳ ಮೊದಲು ಅಗ್ರಪಂಕ್ತಿಯ ಒಬ್ಬ ಒಳ್ಳೆಯ ಅರ್ಥದಾರಿ. ಸಂಘಗಳಲ್ಲಿ ನಾವು ಗುರುತು ಮಾಡುವುದಿದ್ದೆವು ಒಳ್ಳೆಯ ಅರ್ಥದಾರಿಗಳು ಯಾರು ಅಂತ ಕೇಳಿದರೆ, ಆ ಮಟ್ಟಿನಲ್ಲಿ ಒಂದು ಸ್ಟ್ಯಾಂಡರ್ಡ್ ಕಲಾವಿದನಾಗಿ ಅವರು ಕಾರ್ಯನಿರ್ವಹಿಸಿದವರು. ಸ್ವಲ್ಪ ಕುಣಿತದ ಅಭ್ಯಾಸ ಇತ್ತು ಅವರಿಗೆ, ಕುಡಿದ್ರು ಕೂಡ ಅರ್ಥದಲ್ಲಿ ಏನು ಅವರು ಹೆಚ್ಚು ಕಮ್ಮಿ ಆಗ್ತಿರಲಿಲ್ಲ. ಅವರು ಗುರುತು ಬಂದರೆ ಮಾಧವಾಚಾರ್ಯ ಅವರಿಗೆ ಗುರುಚಿ ಅಂತ ಬಂದು ಹೇಳ್ತೀವಿ. ಮಾಧವಾಚಾರ್ಯರಿಗೆ ಸ್ವಲ್ಪ ಹೆದರ್ತಿದ್ರು. ಮಾಧವಾಚಾರ್ಯರು ಬಹಳ ಪ್ರೀತಿಯ ನೆಚ್ಚಿನ ಅರ್ಥದಾರಿ ಕೂಡ ಅವರು. ನಾಯರವರ ಅರ್ಥ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಇತ್ತು ನಿಜವಾಗಿ. ಅಂತಹ ಒಬ್ಬ ಅರ್ಥವಾದಿಯನ್ನು ನಾವು ಕೇಳ್ಕೊಂಡಿದ್ದೇವೆ. ಅನಾರೋಗ್ಯದಿಂದ ಅವರು ನಿಧನರಾದರು. ಮತ್ತೆ ಅವರ ಕೊನೆಯ ದಿನಗಳಲ್ಲಿ ಅವರು ಎಲ್ಲಿದ್ದು ಅದರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಗಲಿಲ್ಲ. ಉಳಿದ ಹೆಚ್ಚಿನ ಕಲಾವಿದರು ನಮಗೆ ನಮ್ಮ ಸಂಪರ್ಕದಲ್ಲಿ ಇದ್ದವರು. ಮಾಧವಾಚಾರ್ಯರ ಆ ಒಂದು ತಂಡದಲ್ಲಿ ಇದ್ದಂತಹ ಹಿರಿಯ ಕಲಾವಿದ ಬಾಲಕೃಷ್ಣ ನಾಯರ್ ಅವರ ಸಂಸ್ಮರಣೆಯನ್ನು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಇಂದು ಸನ್ಮಾನವನ್ನು ಸ್ವೀಕರಿಸಲಿರುವ ಕಿರಣ್ ಕುಮಾರ್ ಅವರ ಅಭಿನಂದನಾ ಭಾಷಣವನ್ನು ಸಂಜಯ್ ಕುಮಾರ್ ಅವರು ಮಾಡ್ತಾರೆ.
ಕಲಾವಿದರುಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವವರು ಶ್ರೀಯುತ ಕಿರಣ್ ಕುಮಾರ್ ಬಿ, ಚಂದ್ರಶೇಖರ ರಾವ್ ಮತ್ತು ಮುಕ್ತಾಬಾಯಿ ದಂಪತಿಗಳ ಪುತ್ರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಪಡುಕೊಣಗೂರಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ವಿಜಯ ಕಾಲೇಜ್ ಮಳಿಗೆಯಲ್ಲಿ ತನ್ನ ಪದವಿ ತರಗತಿಗಳನ್ನು ಪೂರೈಸಿಕೊಂಡರು. ಬಾಲ್ಯದಿಂದಲೇ ಯಕ್ಷಗಾನ ನಂತರ ಇವರಿಗೆ ಬಹಳಷ್ಟು ಆಸಕ್ತಿ ಹುಟ್ಟಿತ್ತು. ಹಾಗೆ 19ನೇ ವರ್ಷದಲ್ಲಿ ಶನಿಕಥಾ ಪ್ರವಚನಕಾರರಾಗಿ ಇವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಮತ್ತೆ ಶನಿಕಥೆ ಯಕ್ಷಗಾನ ರೂಪದಲ್ಲಿ ಪ್ರಾರಂಭವಾದಾಗ ಆ ಶನಿಕಥೆಯಲ್ಲಿ ಇವರು ಅರ್ಥಧಾರಿಯಾಗಿಯೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಶ್ರೀಯುತ ಚಂದ್ರಶೇಖರ್ ಕಿರಣ್ ಕುಮಾರ್ ಜಿ. ವಾಲ್ಮೀಕಿ ರಾಮಾಯಣ, ಮಹಾಭಾರತ, ವ್ಯಾಸ ಭಾರತ, ಭಗವದ್ಗೀತೆ, ತೊರವೇ ರಾಮಾಯಣ, ಕುಮಾರ ವ್ಯಾಸ ಭಾರತ, ದೇವಿ ಭಾಗವತ, ಈ ಮೊದಲಾದಂತಹ ಪುರಾಣ ಕೃತಿಗಳ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಇವರು ಸಂಪಾದಿಸಿಕೊಂಡು ತನ್ಮೂಲಕವಾಗಿ ಆ ಕೃತಿಗಳ ಬಗ್ಗೆಯೂ ಪ್ರವಚನವನ್ನು ಇವರು ಕೊಡ್ತಿದ್ರು. ಹಲವಾರು ಕಡೆಗಳಲ್ಲಿ ಇವರು ಆ ಪ್ರವಚನಗಳನ್ನು ಕೊಟ್ಟುಬರುತ್ತಾರೆ. ಸತ್ಯನಾರಾಯಣ ಪೂಜೆ, ದುರ್ಗಾ ಪೂಜೆ, ಶಿವಪೂಜೆ, ಮಹಾಪರಮಲಕ್ಷ್ಮಿ ಪೂಜೆ, ಈ ಪೂಜೆಗಳ ಬಗ್ಗೆಯೂ ಪಾಂಡಿತ್ಯಪೂರ್ವ ವಿಚಾರಗಳನ್ನು ಇವರು ಮಂಡಿಸುವಲ್ಲಿ ಬಹಳಷ್ಟು ಹೆಸರನ್ನು ಪಡೆದಿದ್ದರು. ವಿಶೇಷವಾಗಿ ಈ ಪೂಜೆಗಳಾಗುವಲ್ಲಿ ಇವರು ಆ ಪೂಜೆಗಳ ಬಗ್ಗೆ ಮಾಹಿತಿಯನ್ನು ಅಲ್ಲಿ ಕೊಡುತ್ತಿದ್ದರು. ಕಲೆವಸ್ತು ಕಡೆಗಳಲ್ಲಿ ಇಂತಹ ಕೃತ್ಯಗಳನ್ನು ಇವರು ಮಾಡಿ ತೋರಿಸಿದ್ದಾರೆ. ರಾಮನವಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಸಂಕ್ರಮಣ, ವಿಶ್ವ ಸಂಕ್ರಮಣ, ಯುಗಾದಿ, ಹಾಗೆ ಗಣೇಶ ಚತುರ್ಥಿ, ದೀಪಾವಳಿ, ವರಮಹಾಲಕ್ಷ್ಮಿ ವ್ರತ ಮುಂತಾದ ಪರ್ವ ದಿನಗಳ ಬಗ್ಗೆ ದೂರದರ್ಶನ ಮಾಧ್ಯಮದಲ್ಲಿಯೂ ಸಹ ಇವರು ತಮ್ಮ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತಮ್ಮ ಅಪೂರ್ವವಾದಂತಹ ಜ್ಞಾನ ವೈವಿಧ್ಯದಿಂದ ಇವರು ಅಲ್ಲಿಯೂ ಸಹ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಉಂಟು ಅಂತ ಕೇಳಿದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವಿದ್ದರೂ ಕದ್ರಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆ ಕಲ್ಪೂರ ಪ್ರತಿಷ್ಠಾನದ ಆ ಕೃಷ್ಣ ಜನ್ಮೋತ್ಸವದ ಸಮಯದಲ್ಲಿ ಮಕ್ಕಳಿಗೆ ರಸಪ್ರಶ್ನೆ ಕೇಳ್ತಾರೆ, ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಅಂತ. ಪ್ರಾರಂಭದಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಯಾರು ಕೊಡ್ತಿರಲಿಲ್ಲ. ಆದರೆ ಪ್ರತಿ ವರ್ಷವೂ ಈ ಪ್ರಶ್ನೆ ಒಂದು ಇರೋದ್ರಿಂದ ಮತ್ತೆ ಮತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಾರಂಭಿಸಿದರು. ಭಗವದ್ಗೀತೆಯಲ್ಲಿ 700 ಶ್ಲೋಕ ಇದೆ ಎನ್ನುವಂತಹ ವಿಚಾರ ಕೆಲವು ಮಕ್ಕಳಿಗೆ ಅದು ಮತ್ತೆ ಗೊತ್ತಾಯಿತು. ಅಂತಹ 700 ಶ್ಲೋಕ ಕಂಠಸ್ಥವಾಗಿರುವಂತಹದ್ದು ಶ್ರೀಯುತ ಕಿರಣ್ ಕುಮಾರ್ ಪಿ ಇವರ ಒಂದು ವಿಶೇಷತೆ ಎಂದು ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. 700 ಭಗವದ್ಗೀತೆಯ 700 ಶ್ಲೋಕಗಳು ಇವರಿಗೆ ಕಂಠಸ್ಥವಾಗಿತ್ತು. ಅದೇ ರೀತಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ, ಆ ಮಂಕುತಿಮ್ಮನ ಕಗ್ಗದಲ್ಲಿಯೂ 400 ಮುಕ್ತಕಗಳನ್ನು ಇವರು ಬೈಯಾಟಿ ಹೇಳಬಲ್ಲರು. ಅಂತಹ ವಿಶೇಷವಾದಂತಹ ಒಂದು ಪರಿಣಿತಿಯನ್ನು ಹೊಂದಿದವರು ಶ್ರೀಯುತ ಕಿರಣ್ ಕುಮಾರ್ ಪಿ ಅವರು. ಇವರು ಕಲಿತದ್ದು ಬಿ ಕಾಂ, ಆದರೂ ಇವರು ಅಸಾಧಾರಣವಾದಂತಹ ವಿದ್ವತ್ತಿನಿಂದಾಗಿ ಪಿ ಯು ಸಿ, ಬಿ ಕಾಂ ಹಾಗೂ ಡಿಗ್ರಿ ಕಾಮರ್ಸ್ ಡಿಗ್ರಿಗಳಿಗೆ ಇವರು ಉಚಿತವಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ನ ಬಗ್ಗೆ ಇವರು ಉಚಿತವಾದಂತಹ ತನ್ನ ವಿದ್ಯಾದಾನವನ್ನು ಇವರು ಯಾರು ಆಶಿಸಿಕೊಂಡು ಬರ್ತಾರೋ ಅವರಿಗೆ ನೀಡ್ತಾ ಇದ್ದಾರೆ. 2100 ಮಿಕ್ಕ ಪುಸ್ತಕಗಳ ಭಂಡಾರ ಇವರ ಮನೆಯಲ್ಲಿ ಉಂಟು. ಆ ಪುಸ್ತಕಗಳನ್ನು ಯಾರು ಕೇಳಿದರೂ ಅವರು ಕೂಡಲೇ ತೆಗೆದುಕೊಡುವಂತಹ ಒಂದು ವಿಶೇಷವಾದಂತಹ ಜ್ಞಾನ ಅವರಿಗೆ ಉಂಟು ಅಂತ ಹೇಳಿದರೆ ನೀವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಷಯ. ಇದರಲ್ಲಿ ಮತ್ತು ಒಂದು ವಿಚಾರವನ್ನು ನನಗೆ ಹೇಳಲೇಬೇಕು. ಇವರು ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರೂ ಸಹ ಇವರ ಒಂದು ರೀತಿಯಾದಂತಹ ದೌರ್ಬಲ್ಯ ಬಗ್ಗೆ ನಾವು ಹೇಳಬೇಕಾಗ್ತದೆ. ನಮ್ಮ ನಿಮ್ಮ ಕಣ್ಣಿನಲ್ಲಿರುವಂತಹ ದೃಷ್ಟಿಯ ಕೇವಲ 10% ಮಾತ್ರ ದೃಷ್ಟಿಯನ್ನು ಹೊಂದಿದವರು ಶ್ರೀಯುತ ಕಿರಣ್ ಕುಮಾರ್ ಪಿ ಅವರು. ಕಣ್ಣುಗಳಿಂದ ಮೆದುಳಿಗೆ ಆ ಸಂದೇಶವನ್ನು ಕೊಡುವಂತಹ ಯಾವ ಒಂದು ನರತಂತುಗಳ ಆ ಒಂದು ವಿಫಲತೆಯಿಂದಾಗಿ ಇವರಿಗೆ ಕಾಣುವಂಥದ್ದು ನಮಗೆಲ್ಲ ಕಾಣುವಂತಹ 10% ಮಾತ್ರ. ಆ 10% ಕ್ರಮೇಣವಾಗಿ ಜಾಸ್ತಿ ಅಂತ ಬಂದದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ತೋರ್ತಾ ಇತ್ತಂದೆ, ಮತ್ತೆ ಮತ್ತೆ ಅವರದ್ದು ಡಿಗ್ರಿಯ ಸಂದರ್ಭದಲ್ಲಿ ಯಾವಾಗ ಮತ್ತಷ್ಟು ಹುಟ್ಟಿದಾಗುತ್ತಾ ಬಂದು ಈಗ ಅವರಿಗೆ ಕಾಣುವಂತಹ ದೃಷ್ಟಿ ಕೇವಲ 10% ಮಾತ್ರ. ಅಂತಹ ಶ್ರೀಯುತ ಕಿರಣ್ ಕುಮಾರ್ ವಾಗೀಶ್ವರಿಯ ಒಂದು ಕೃಪಾ ಕಟಾಕ್ಷದಿಂದ ಇಂತಹ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಆ ಸರಸ್ವತಿಯ ಪರಪುತ್ರ ಇವರು ಆಗಿದ್ದಾರೆ. ಇವರನ್ನು ಸನ್ಮಾನಿಸುವುದಕ್ಕೆ ನಾವು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಶ್ರೀಯುತ ಕಿರಣ್ ಕುಮಾರ್ ಕೆಲವು ಕಡೆಯಲ್ಲಿ ಸನ್ಮಾನ ಆಗಿರ್ಬೋದು, ಅವರಿಗೆ ಆ ಎಷ್ಟು
ಕಡೆಯಲ್ಲಿ ಸನ್ಮಾನ ಆಗಿರುತ್ತೆ ಅಂತ ಕೇಳಲಿಕ್ಕೆ ಗೊತ್ತಿರಲಿಕ್ಕಿಲ್ಲ, ಅಷ್ಟೊಂದು ಸನ್ಮಾನ ಆಗಿರ್ಬೋದು. ಆದರೂ ನಮ್ಮ ಕರೆಯನ್ನು ಮನ್ನಿಸಿಕೊಂಡು ಬಂದಿದ್ದಾರೆ, ನಮ್ಮ ಈ ಸನ್ಮಾನವನ್ನು ಅವರು ಸ್ವೀಕರಿಸುವಲ್ಲಿ ತಮ್ಮನ್ನು ಕೃತಜ್ಞತೆಯನ್ನಾಗಿಸಬೇಕು ಅಂತ ಕೇಳಿಕೊಳ್ತಾರೆ. ಸಂಘದ ಅಧ್ಯಕ್ಷರಾದ ಶ್ರೀನಾಥ್ ಎಂ ಪ್ರಭು ಅವರು, ಇಂದಿನ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ನಾಗೇಶ್ ಭಟ್ ಅವರಿಗೆ ಶಾರದಾಕಿ ಅವರನ್ನು ಸ್ವಾಗತಿಸಿ ಅವರ ಉಪಸ್ಥಿತಿಯಲ್ಲಿ ಇದೀಗ ಕಿರಣ್ ಪಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಕಿರಣ್ ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸನ್ಮಾನದ ಪ್ರವಚನ ಶ್ರೀಮತಿ ಶೋಭಾ, ಶ್ರೀಮತಿ ಶೋಭಾಯಿತ ಗಣ್ಯರನ್ನು ಹಾಗೂ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಅತಿಥಿಗಳನ್ನು ವಂದಿಸುತ್ತ, ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವದ ಸಂದರ್ಭದಲ್ಲಿ ಶ್ರೀ ಕಿರಣ್ ಕುಮಾರ್ ಪಿ ಅವರನ್ನು ಸನ್ಮಾನಿಸುವುದು ಹಾಗೂ ಅವರ ಸನ್ಮಾನ ಪತ್ರವನ್ನು ವಾಚಿಸುವುದು ನನ್ನ ಭಾಗ್ಯವೆಂದೆನ್ನುತ್ತಾರೆ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಕುರ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನ ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸಹಯೋಗದಲ್ಲಿ ಶ್ರೀ ವಾಗೀಶ್ವರಿ ಶತಮಾನೋತ್ಸವ 1922-2022 ಕೀರ್ತಿಶೇಷ ಅರ್ಕುಳ ಸುಬ್ರಾಯ ಆಚಾರ್ಯ ಅವರಿಂದ ಉದ್ಘಾಟಿಸಲ್ಪಟ್ಟು ದಿವಂಗತ ಎನ್ ಮಾಧವ ಆಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆದ ನಮ್ಮ ಯಕ್ಷಗಾನ ತಾಳಮದ್ದಲೆ ಸಂಘದ ಶತಮಾನೋತ್ಸವದ ಪ್ರಯುಕ್ತ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರವಚನಕಾರ, ಯಕ್ಷಗಾನ ವೇಷಧಾರಿ, ತಾಳಮದ್ದಳೆ ರಕ್ತಧಾರಿ, ಮಾಧ್ಯಮ ಚಿಂತಕ, ವಿದ್ಯಾಬೋಧಕ ಶ್ರೀ ಕಿರಣ್ ಕುಮಾರ್ ಪಿ ಇವರಿಗೆ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಶ್ರೀ ವಾಗೀಶ್ವರಿ ತಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇನೆ. ಎಸ್ ಪ್ರದೀಪ್ ಕುಮಾರ್ ಕಲ್ಪೂರ ಗೌರವಾಧ್ಯಕ್ಷರು, ಶ್ರೀನಾಥ್ ಪ್ರಭು ಕದ್ರಿ ಅಧ್ಯಕ್ಷರು, ನಾಗೇಶ್ ಪ್ರಭು ಕಾರ್ಯಾಧ್ಯಕ್ಷರು, ಸಿಎಸ್ ಭಂಡಾರಿ ಅಧ್ಯಕ್ಷರು, ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ, ಕದ್ರಿ ನವನೀಶ್ ಶೆಟ್ಟಿ ಪ್ರಧಾನ ಸಂಚಾಲಕ, ಶಿವಪ್ರಸಾದ್ ಪ್ರಭು ಕೋಶಾಧಿಕಾರಿ, ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವ ಸಮಿತಿ ಹಾಗೂ ಸರ್ವ ಸದಸ್ಯರು, ದಿನಾಂಕ 17/4/2022, ಸ್ಥಳ ಶ್ರೀ ಮಹಾಮಾಯ ದೇವಸ್ಥಾನ. ಸ್ನೇಹಿತರಿಗೆಲ್ಲ
ಸ್ನೇಹ ನಮಸ್ಕಾರ. ಆತ್ಮೀಯರೇ, ನಂದೊಂದು ಗಾಢ ವಿಶ್ವಾಸ, ಲಕ್ಷ್ಮಿ ಸಂಪತ್ ಸ್ವರೂಪದಲ್ಲಿ ಇರಲಿ, ಕೀರ್ತಿ ಸ್ವರೂಪದಲ್ಲಿ ಇರಲಿ, ಅವಳು ಬಯಸಬಾರದು, ಖಂಡಿತ ಬೇಡ. ಆದರೆ ಅವಳಾಗಿ ನಮ್ಮ ಬಳಿ ಬಂದಾಗ ಅವಳನ್ನು ತಿರಸ್ಕರಿಸಬಾರದು. ತಿರಸ್ಕರಿಸುವುದು ದೋಷ ಎನ್ನುವ ಒಂದು ತೀರ್ಮಾನ. ಎಲ್ಲವೂ ವಿಧಿ ಕೈವಾಡ, ನಮ್ಮದೇನೂ ಅಲ್ಲ. ಒಂದಿನ ಹೀಗೆ ಮಾರ್ಗದಲ್ಲಿ ಹೋಗ್ತಿರ್ಬೇಕು ಅಂತಂದ್ರೆ ಮಾನ್ಯ ಅಶೋಕ ಅಣ್ಣನ ಸಿಕ್ಕಿದ್ರು. ಯಾವತ್ತೋ ಕಾಲದಲ್ಲಿ ಒಂದು 25 ವರ್ಷಗಳ ಹಿಂದೆ ಇರುವುದು, ಯಕ್ಷಗಾನದಲ್ಲಿ ಭಾಗವಹಿಸಿದ ಆ ನೆನಪಿನ ಆಳದಲ್ಲಿ ಕರೆದು ಮಾತಾಡಿಸಿದ್ರು. ನಿಮ್ಮ ಬಗ್ಗೆ ವಿವರ ಬೇಕು ಅಂತ ಕೇಳಿದ್ರು, ಕೊಟ್ಟಿದ್ದರು. ಅನಂತರ ಒಂದಿಷ್ಟು ದಿನಗಳ ನಂತರ ನಿಮ್ಮೊಂದು ಫೋಟೋ ಬೇಕಿತ್ತು, ನಿಮ್ಮನ್ನು ನಾವು ಈಗೊಂದು ಸನ್ಮಾನ ಮಾಡ್ತೇವೆ ಅಂತ ಹೇಳಿದರು. ನನಗಂತೂ ಕೀರ್ತಿ ಮೇಲೆ ಯಾವ ಆಶೆಯೂ ಇಲ್ಲ. ಆದರೆ ಕೀರ್ತಿ ನಮ್ಮ ಮನಸ್ಸಿಕೊಂಡು ಬಂದಾಗ ನಾವು ಬೇಡ ಅಂತ ಹೇಳಲೇಬಾರದು. ಹೇಳಿದೆ ಅದು ದೇವರಿಗೆ ಮಾಡುವ ಅಪಚಾರ ಅಂತ ತಿಳಿದಂತಹ ನಾನು, ಈ ವಾಗೀಶ್ವರಿ ಯಕ್ಷಗಾನ ಸಂಘದವರು ಆ ಮಾಡುತ್ತಿರುವಂತಹ ಈ ಸನ್ಮಾನ ಕಾರ್ಯಕ್ರಮ ಏನಿದೆಯೋ ಅದು ವಾಗೀಶ್ವರಿ ವ್ಯಕ್ತಿಗಳ ಸ್ವರೂಪದಲ್ಲಿ ನನಗೆ ಮಾಡಿದ್ದಾರೆ ಅಂತ ಅಂದುಕೊಂಡು ಪ್ರೀತಿಪೂರ್ವಕವಾಗಿ. ಆತ್ಮೀಯರೇ, ಅಕ್ಕಿಯಳ ಗಂಧವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕ ವಿರಿಸಿದ ಜಗ ತನ್ನಾದಿ ಬಂಧುಗಳ, ಜಗ್ಗುವುದೇ ಜಸ ನಿನಗೆ ಮಂಕು ನಿಮ್ಮ. ಅಕ್ಕಿಯೊಳಗೆ ಭತ್ತ ಬೇಯಿಸಿ ಕುಟ್ಟಿ ಅಕ್ಕಿ ಮಾಡಿ ಅದನ್ನು ಮತ್ತೆ ತಿನ್ನಬೇಕು ಅಂತ ಹೇಳಿಕೊಟ್ಟವರು ಯಾರು? ಗೊತ್ತೇ ಇಲ್ವಲ್ಲ. ಇವತ್ತು ನಾವು ಮಾತಾಡುವಂತಹ ಶಬ್ದಗಳಿಗೆ ಅಕ್ಷರವನ್ನು ಯಾರು ಕೊಟ್ಟು ಹುಡುಕಿದವರು? ಗೊತ್ತೇ ಇಲ್ಲ. ಆದ ಕಾರಣ ಯಾವುದೇ ಕೀರ್ತಿ ಒಂದು ಹಂತಕ್ಕುಳಿಯುತ್ತದೆ, ಮತ್ತು ಒಂದು ಹಂತಕ್ಕುಳಿದ್ರೂ ಅದನ್ನು ನೋಡುವುದಕ್ಕೂ ಕೇಳುವುದಕ್ಕೆ ನಾವೇ ಇರುವುದಿಲ್ಲ. ಒಂದು ಒಳ್ಳೆಯ ಉದಾಹರಣೆ ಮಹಾತ್ಮ ಗಾಂಧೀಜಿಯವರು. ನೋಟಲ್ಲಿ ಫೋಟೋ ಇದೆ, ಎಲ್ಲರೂ ಕಿಸೆ ಇಟ್ಕೊಳ್ತವೆ, ಆದರೆ ಅವರೇ ಇರುವಾಗ ಕೀರ್ತಿಯಾಗಲಿ ಸಂಪತ್ತಾಗಲಿ ಎಲ್ಲವೂ ನಿಷ್ಠೆ, ಎಲ್ಲವೂ ಹಂಚಿ ತಿನ್ನುವುದಕ್ಕಿರುವುದು. ನನಗಿರುವಂತಹ ಕೊರಗುಗಳು ಯಾವುದಿದೆಯೋ ಆ ಕೊರಗನ್ನು ದೂರ ಮಾಡಿ ಈ ಪ್ರಪಂಚದಲ್ಲಿ ಆನಂದ ಅನುಭವಿಸುವುದಕ್ಕೆ, ಸಂತೋಷ ಅನುಭವಿಸುವುದಕ್ಕೆ ಇರುವಂತಹ ಹಲವು ದಾರಿಗಳಲ್ಲಿ ಹಲವು ಮಾರ್ಗಗಳಲ್ಲಿ ಕಲೆ ಒಂದು. ಆ ಕಲೆಯ ಆಸ್ವಾದನೆ ಇದ್ದರೆ ನಾವು ತುಂಬ ಎತ್ತರಕ್ಕೆ ಇರುವುದಕ್ಕೆ ಸಾಧ್ಯ ಆಗುತ್ತದೆ. ಆ ದೃಷ್ಟಿಯಿಂದ ಯಕ್ಷಗಾನ ಮತ್ತು ಈ ಯಕ್ಷಗಾನದ ಹಿನ್ನೆಲೆಯಲ್ಲಿರುವಂತಹ ಪುರಾಣ ತುಂಬ ಚೆನ್ನಾಗಿ ರಾಮಾಯಣ ಕಥೆ ಮೂಲ ಕಥೆ ಏನು ಹೇಳುತ್ತದೆ, ತೊರೆಯ ರಾಮಾಯಣ ಏನು ಹೇಳುತ್ತದೆ, ಯಕ್ಷಗಾನದಲ್ಲಿ ಹೇಗೆ ಮಾರ್ಪಾಟಾಗಿದೆ, ತುಂಬ ಬದಲಾವಣೆಗಳಾಗ್ತದೆ. ಉದಾಹರಣೆಗೆ ದಶರಥ ಚಕ್ರವರ್ತಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದು ಮುಕ್ತ ಸಭೆಯಲ್ಲಿ, ಅದು ಗೂಢಾಚಾರದ ವ್ಯವಸ್ಥೆಯಲ್ಲಿವೆ ಅಲ್ಲ, ಒಳಗೆ ಗುಟ್ಟಲ್ಲಿ ಗೌಪ್ಯವಾಗಿ ಮಂತ್ರಾಲೋಚನೆ ಅಲ್ಲವೇ ಅಲ್ಲ. ತುಂಬ ಮಂದಿ ಸಾಮಂತರಿದ್ರು ಧೀಮಂತರಿದ್ರು ಎಲ್ಲರೂ ಇದ್ದು ತೆಗೆದುಕೊಂಡ ತೀರ್ಮಾನ, ಮಂತ್ರಿಗೆ ಗೊತ್ತಾದ ಮತ್ತೆ ಈ ಬದಲಾವಣೆ ಯಕ್ಷಗಾನದಾಗುವಾಗ ಏನಾಯಿತು? ಹಾಗಾಗಲೇ ಇಲ್ಲ, ಬದಲಾವಣೆ ಆಯಿತು. ಈ ವಿಚಾರಧಾರೆಗಳನ್ನು ನಾವು ಚಿಂತನೆ ಮಾಡ್ತಾ ಹೋದ್ರೆ ನಮ್ಮ ಕೊರಗುಗಳು ದೂರ ಆಗುತ್ತೆ. ಅದಕ್ಕಿಂತ ಶನಿಕತೆ ವಿಕ್ರಮಾದಿತ್ಯ ಮಾತ್ರ ತಾನು ಅಗಾಧವಾದಂತಹ ದುಃಖ ಅನುಭವಿಸಿಕೊಂಡು ಅದರಿಂದ ಮೇಲ್ಬರುವುದಕ್ಕೆ ಸಾಧ್ಯ ಆಯಿತು. ರಾಮನ ಪಾತ್ರ, ಅವನ ಸಂಚಾರಿ ಭಾವ, ಸ್ಥಾಯಿ ಭಾವ, ಸ್ಥಾಯಿ ಭಾವದಲ್ಲಿ ಅರಣ್ಯವೂ ನಾಡು ಒಂದೇ ತೀರ್ಮಾನ. ಸಂಚಾರಿ ಭಾವದಲ್ಲಿ ಒಮ್ಮೆ ಅಪ್ಪನಿಗೆ ಹೋಗುತ್ತಾನೆ, ಒಮ್ಮೆ ಕೈಕೇಗೆ ಹೋಗುತ್ತಾನೆ, ನಮ್ಮ ಬದುಕು ಹಾಗೆ ಅಂತ ತೀರ್ಮಾನ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಮಹಾಭಾರತ ಕಾವ್ಯವಂತೂ ಲೆಕ್ಕವಿಲ್ಲದ ಅಗಾಧವಾದ ಸಾಗರ ಅದು. ಭಗವದ್ಗೀತೆ 7 ಶ್ಲೋಕಗಳು ಕಂಡ ಪಾಠ, ಸುಮಾರು 150 ರಿಂದ 200 ಗಂಟೆಗಳಷ್ಟು ಕಾಲ ವ್ಯಾಖ್ಯಾನ ಮಾಡುವಂತಹ ಸಾಮರ್ಥ್ಯ ಪಡೆದಿದ್ದೇನೆ. ಪಡೆದ ಆ ಕಲೆ ಇದೆಯಲ್ಲ ನನ್ನನ್ನು ತುಂಬ ಎತ್ತರಕ್ಕೆ ಏರಿದೆ. ದುಃಖ ಪಡ್ತೇವೆ ಬದುಕಲ್ಲಿ, ಅದು ಇಲ್ಲ ಇದು ಇಲ್ಲ ಯಾವುದೂ ಇಲ್ಲ ಅಂತ ದುಃಖ ಪಡ್ತೇವೆ. ಅರೆ ಕಣ್ಣು ನನಗೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಅರೆಗಳೆಂದರಲ್ಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನಳು ಆದರಿಂದ ನೋಡಿ ಪರೀಕ್ಷಿಸಿದರೆ ಅದು ಲಾಭವನ್ನು. ಅದ್ಭುತವಾದ ಕಾವ್ಯ, ನನ್ನ ಬದುಕನ್ನು ಅತ್ಯುನ್ನತವಾದ ಸ್ಥಿತಿಗೆ ಏರಿಸಿದ ಕಾವ್ಯ. ಬೆಳಕಿಲ್ಲ ಕಣ್ಣಲ್ಲಿ ಕೊರಗಬಹುದು, ದುಃಖ ಪಡಬಹುದು, ಏನು ಪ್ರಯೋಜನ? ಅದರ ಬದಲು
ನಿಂದುಕ್ಕ ದೂರ ಆಗುತ್ತದೆ ಅಂತ ತಿಳಿದಂತಹ ನಾನು 20 ವರ್ಷಗಳ ಹಿಂದೆ ಇದರೊಂದಿಗೆ ಮಕ್ಕಳಿಗೆ ಪಾಠ ಮಾಡುವುದು ಅಭ್ಯಾಸ ಮಾಡಿದೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ ಆನಂದಕ್ಕಾಗಿ ಮಾಡಿದ ಕ್ರಿಯೆ. ಮಕ್ಕಳು ಸಂತೋಷ ಪಟ್ಟರೆ ಇನ್ನೊಂದು ಬೇರೆ ನನಗೆ ಸಂಬಂಧ ಇಲ್ಲ. ನಾನು ಆನಂದ ಪಡಬೇಕು ಅಂದರೆ ಏನು ಮಾಡಬೇಕು? ಯಾವಾಗ ಬಿಸ್ಬಿಟ್ಟು ಆಡಬಹುದು, ಯಾವಾಗ ಸಂಗೀತ ಮಾಡಬಹುದು, ಯಾವಾಗ ನನ್ನನ್ನು ಸೇರಿಸಿಕೊಂಡು ಯಕ್ಷಗಾನ ಹೋಗ್ಬೋದು. ಅವಾಗ ನನ್ನ ಕಂಡದ್ದು ಏನು ಕೇಳಿದ್ರೆ ಪಾಠ ಹೇಳಿಕೊಡಬೇಕು. ವಾಗೀಶ್ವರಿ ಅನುಗ್ರಹಿಸಿದಳು. ಬಿಕಾಂ ಕ್ವಾಲಿಫಿಕೇಶನ್ ಒಳಗೆ ಎಂಕಾಂ MBA CPT IPC ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವಂತಹ ಭಾಗ್ಯ ನನಗೆ ಒದಗಿಸಿತು. ತುಂಬಾ ಕಡೆಯಲ್ಲಿ ಸನ್ಮಾನ ಆಯಿತು. ಆದರೆ ಈ ಸನ್ಮಾನ ನಾನು ಕಾರಣ ಅಲ್ವೇ ಅಲ್ಲ, ನನ್ನ ವಿದ್ವತ್ ಕಾರಣ ಅಲ್ವೇ ಅಲ್ಲ. ನನಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ಯಾವನು ಖ್ಯಾತನ ಅಲ್ಲ, ಯಾವನು ಸಣ್ಣವನಲ್ಲ. ಯಾವನ ಪ್ರಯತ್ನಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆಯೋ ಅಲ್ಲಿ ಜೀವನ ಪೂರ್ಣವಾಗುತ್ತದೆ. ನೀ ಪಡುವ ಸುಖ ಸಂತೋಷ ದೈವವಿತ್ತೀಯ ಪ್ರಸಾದ. ನಿನ್ನ ಕರವದಕ್ಕೆ ದುಡಿದಿರಬಹುದು, ಮನ್ನಿಸಿದ್ದರು ವರವ ನಿನ್ನ ದೈವ ಕರವೆಂದರಿಯೇ. ನಿನ್ನ ಸೋಂಬದ ದುಃಖ ಗೋರುಬಸವ. ತುಂಬಾ ಅದ್ಭುತ ದೇವತ ಅನುಗ್ರಹ. ನಮ್ಮ ಪ್ರಯತ್ನ ಬದುಕು ಪರಿಪೂರ್ಣವಾಗುತ್ತದೆ. ಆದರೆ ಪ್ರಯತ್ನ ಮಾಡಿಸುವವನು ಯಾರು ಕೇಳಿದರೆ ಅವನೇ ಹೊರತು ನಾನಲ್ಲ. ನನ್ನಿಂದಂತೂ ಏನು ಆಗುವುದಕ್ಕೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ನನಗೆ ಒಂದು ಗೊತ್ತು, ಜೀವಿಯವರು ಕನ್ನಡದಲ್ಲೇ ತಿಳಿದವರು. ಆದರೆ ಪ್ರಪಂಚ ಕಂಡರಿಯದ ಸಾಧ್ಯವೇ ಇಲ್ಲದ ಅದ್ಭುತವಾದ ಮಂಕುತಿಮ್ಮನ ಕಗ್ಗ 945 ಪುಸ್ತಕಗಳು ಎಂತ ಅದ್ಭುತವಾಗಿದೆ. ಹಾಗಾದರೆ ನಾನಲ್ಲ, ಎಲ್ಲವೂ ನೀನೇ ಅನ್ನುವ ಆತ್ಮೀಯ ಬಂಧುಗಳೇ, ನನ್ನ ಆರಾಧ್ಯ ದೇವರು ಕೃಷ್ಣ ಪರಮಾತ್ಮ ನಿಮ್ಮ ಹೃದಯ ಕಾಲದಲ್ಲಿ ಕುಣಿತಾಡ್ತಾ ಇದ್ದಾನಲ್ಲ, ಇವತ್ತಿನ ಸನ್ಮಾನವನ್ನು ಅವನ ಕಾಲ ಪ್ರಶ್ನಿಸುತ್ತಿದ್ದೇನೆ. ಶ್ರೀ ಕೃಷ್ಣ. ಕಿರಣ್ ಕುಮಾರ್ ಅವರ ಮಾತುಗಳು ಅದು ಕಂಠದಿಂದ ಬಂದಿದ್ದಲ್ಲ, ಹೃದಯದಿಂದ ಚಿಮ್ಮಿದ್ದು ಭಾವಪೂರ್ಣವಾಗಿ ನೇರ ನಡೆನುಡಿಯ ಕಿರಣ್ ಕುಮಾರ್ ಅವರ ಮಾತುಗಳಿಗೆ ಕಿವಿಯಾಗಿದ್ದೇವೆ. ಯಕ್ಷರಂಗ ಅವರಿಗೆ ಮುಕ್ತವಾಗಿದೆ. ಸಾಧ್ಯ ಇದ್ದರೆ ನಮ್ಮ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಂಡು, ಸಮಯಾವಕಾಶ ಹೊಂದಾಣಿಕೆ ಮಾಡಿಕೊಂಡು ಬಂದು ನಮ್ಮ ಜೊತೆ ನೀವು ಕೂಡ ನಿಮ್ಮ ಅರ್ಥಗಾರಿಕೆಯನ್ನು ಮುಂದುವರಿಸಬೇಕು ಎನ್ನುವ ರೀತಿಯ ಆಹ್ವಾನವನ್ನು ಕಿರಣ್ ಕುಮಾರ್ ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳು ಕಿರಣ್ ಕುಮಾರ್ ಅವರಿಗೆ. ಕಿರಣ್ ಕುಮಾರ್ ಅವರು ಹೇಳಿದರು, ತೊರವೆ ರಾಮಾಯಣ, ವಾಲ್ಮೀಕಿ ರಾಮಾಯಣ, ರಾಮಾಯಣದ ಭಾರದಿಂದ ಈ ಭೂಮಂಡಲವನ್ನು ಹೊತ್ತ ದಿಗ್ಗಜಗಳು ಶೇಷ ಅಲುಗಾಡ್ತಾನೆ, ಅಷ್ಟು ರಾಮಾಯಣ ಇದೆ. ಆದರೆ ಯಕ್ಷಗಾನ ಕಲಾವಿದರಿಗೆ ಯಾವ ರಾಮಾಯಣ ಮಾದರಿ ಅಂತ ಹೇಳಿದ್ರೆ, ಪ್ರಸಂಗಕರ್ತರು ಯಾವ ರಾಮಾಯಣದ ಆಧಾರದಲ್ಲಿ ಪ್ರಸಂಗ ಬರೆದಿದ್ದಾರೋ ಆ ಪ್ರಸಂಗದ ಅರ್ಥ ಹೇಳುವುದು ನಮ್ಮ ಯಕ್ಷಗಾನದ ಆ ಒಂದು ಆಧಾರ. ಆದ್ದರಿಂದ ಯಕ್ಷಗಾನದ ಪ್ರಸಂಗದ ಕವಿಯ ಕಲ್ಪನೆಗೆ ಅನುಗುಣವಾಗಿ ಯಕ್ಷಗಾನದ ತಾಳಮದ್ದಲೆಯಲ್ಲಿ ನಾವು ಅರ್ಥ ಹೇಳ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಡಾಕ್ಟರ್ ನಾಗೇಶ್ ಭಟ್, ವಾಗೀಶ್ವರಿ ಯಕ್ಷಗಾನ ಕಲಾವೃತ್ತಕ ಸಂಘದ ಶತಮಾನದ ಇತಿಹಾಸದ ಆ ನೆನಪುಗಳನ್ನು ನಮಗೆ ಸದಾ ಮಾಡುತ್ತಿರುವವರು ಇಲ್ಲಿಯ ಅರ್ಚಕ ವೃಂದದವರು. ಯಾಕೆಂದರೆ ಈ ಅರ್ಚಕ ವೃಂದದವರು ಒಂದು ಪರಂಪರೆಯಿಂದ ಬಂದವರು, ಅವರ ಹಿರಿಯರಿಂದ ಬಡವಳಿಯಾಗಿ ಬಂದ ಆ ಇಲ್ಲಿಯ ಮಹಾಮಾರಿಯ ಸೇವೆ ಮಾಡುವಂತಹ ಅವಕಾಶ. ಬಾಲ್ಯದಿಂದಲೂ ಇಲ್ಲಿಯ ವಾಗೀಶ್ವರಿ ಯಕ್ಷಗಾನ ಕಲಾವೃತ್ತಕ ಸಂಘದ ಚಟುವಟಿಕೆಗಳನ್ನು ಗಮನಿಸಿರುವವರು ಡಾಕ್ಟರ್ ನಾಗೇಶ್ ಭಟ್ ಅವರು, ಅವರ ಅರ್ಚಕರು ಹಾಗೂ ಮುಕ್ತೇಶ್ವರರು. ಶ್ರೀ ಮಹಾಮಾಯಿ ದೇವಸ್ಥಾನ ಅವರ ಅನುಭವ ಹಾಗೂ ಯಕ್ಷಗಾನದ ಬಗ್ಗೆ ಅವರಿರುವ ಅವರಿಗಿರುವ ಒಲವು ಅವರ ಮಾತುಗಳಲ್ಲಿ ಕೇಳೋಣ. ಯಕ್ಷಗಾನ ಕಲಾವೃತ್ತಕ ಸಂಘ ನಮ್ಮ ಕುತ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನದಲ್ಲಿ
Sanyoji shuwa lo kuda wuro jadi jadi agi dawo amra
ಅಧ್ಯಕ್ಷೀಯ ಭಾಷಣ. ಶ್ರೀ ಮಹಾತಾಯಿ ವಾಗೇಶ್ವರಿಗೆ ವಂದಿಸುತ್ತ, ವಾಗೇಶ್ವರಿ ಶತಮಾನೋತ್ಸವದ ಈ ಆರನೇ ವಾರದ ಈ ಶುಭ ವೇದಿಕೆಯಲ್ಲಿರತಕ್ಕಂಥ ಪ್ರಧಾನ ಅರ್ಚಕರಾದಂಥ ನಾಗೇಶ್ ಭಟ್ರ, ನಿಮ್ಮ ಸನ್ಮಾನಗೊಂಡ ಶ್ರೀ ಕಿರಣ್ ಕುಮಾರ್ ಅವರ ವೇದಿಕೆಯಲ್ಲಿರುವ ಗಣ್ಯರು, ಈ ವಾಗೇಶ್ವರಿ ಯಕ್ಷಗಾನ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಉಂಟು. ಈ ಆರು ವಾರಗಳಲ್ಲಿ ಆರು ದಿಗ್ಗಜರಿಗೆ ಸನ್ಮಾನ, ಮತ್ತು ಆರು ನಮ್ಮ ನಗಳಿದಂಥ ಮಹಾನ್ ಕಲಾವಿದರ ಸಂಸ್ಮರಣೆ, ಇದೊಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರು. ಈ ವೇದಿಕೆಯಲ್ಲೇ ಅಥವಾ ಪ್ರೇಕ್ಷಕರಾಗಿ ಕೂತಾಗ ಆರು 12 ಜನರ ಒಂದು ಸಾಧನೆಯನ್ನು ನಾವು ಅವಲೋಕಿಸಿದಾಗ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಪ್ರತಿ ವಾರದಲ್ಲಿಯೂ ಕೂಡ ಒಂದೊಂದು ಶ್ರೇಷ್ಠ ಸಾಧನೆಯನ್ನು ಮಾಡಿದಂಥ ಯಕ್ಷಗಾನದ ಬಗ್ಗೆ ಬಹಳಷ್ಟು ಅಭಿವೃದ್ಧಿಯುಳ್ಳವರನ್ನು ನಾವು ಸನ್ಮಾನಿಸಿದ್ದೇವೆ, ಗೌರವಿಸಿದ್ದೇವೆ. ಅದರಲ್ಲೂ ಇವತ್ತಿನ ಕಿರಣ್ ಕುಮಾರ್ ಅವರ ಸಂಸ್ಮರಣ ಅಭಿನಂದನಾ ಭಾಷಣವನ್ನು ಮಾಡಿದ ಸಂಜಯ್ ಕುಮಾರ್ ಹೇಳಿದಾಗ ನಮ್ಮ ಮೈ ಜುಮ್ ಎನಿಸಿದೆ. ಅಂಥ ಒಂದು ಸಾಧನೆಯನ್ನು ಮಾಡಿದ ಕಿರಣ್ ಕುಮಾರ್ ಅವರು ಅವರ ಮಾತನ್ನು ಇಷ್ಟು ವಾರದಿಂದಲೂ ಇವತ್ತಿನ ಒಂದು ಅವರ ಸನ್ಮಾನಿತರ ಒಂದು ಭಾಷಣವನ್ನು ಎಲ್ಲ ಪ್ರೇಕ್ಷಕರನ್ನು ಕೈಗೂಡಿಸಿ ಎಲ್ಲ ಕೇಳುವಾಗ ಅದೇ ಒಂದು ನಮ್ಮ ಪುಣ್ಯ, ನಾವೆಲ್ಲರೂ ಧನ್ಯರು ಅಂತ ಹೇಳಿ ನಿಮಗೆ ನನ್ನ ಭಾವನೆ. ಇದೇ ರೀತಿ ಇನ್ನೂ ಒಂದು 52 ವಾರಗಳ ಈ ಸರಣಿ ತಾಳಮದ್ದಲ ಸಂಸ್ಮರಣೆ ಅಭಿನಂದನ ಕಾರ್ಯಕ್ರಮವು ಅದೆಷ್ಟು ನಮಗೆ ಒಂದು ಅರ್ಥಪೂರ್ಣವಾಗಿ ಮೂಡಿ ಬರ್ತದೆ ಎನ್ನುವುದನ್ನು ನಾವು ಕಲ್ಪಿಸುವಾಗಲೇ ನಮಗೊಂದು ಆನಂದ ಆಗ್ತದೆ. ಇದೊಂದು ಒಳ್ಳೆಯ ಪರಿಕಲ್ಪನೆ ಅಂತ ಹೇಳ್ತಾ ನಮ್ಮ ವಾಗೀಶ್ವರಿ ಸಂಘದ ಇದೊಂದು ಮಾದರಿಯಾಗಿ ನಡೆಯಲಿ, ನಮ್ಮ ಶತಮಾನೋತ್ಸವವು ವಿಜೃಂಭಣೆಯಿಂದ ಆಗಲಿ ಅಂತ ಹೇಳಿ ಆ ಮಹಾತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಅವಕಾಶ ಕೊಟ್ಟ ನಮಗೆ ವಂದಿಸುತ್ತಾ ಧನ್ಯವಾದಗಳು ಸಿ ಎಸ್ ಮಂದಾದೇವರಿಗೆ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀನಾಥ ಪ್ರಭು ಅವರು, ನರಸಿಂಹಪ್ರಭು ಅವರ ಸುಪುತ್ರರು. ನರಸಿಂಹಪ್ರಭುಗಳು ದೀರ್ಘಕಾಲ ನಮ್ಮ ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸಿದವರು. ಇದೀಗ ಅವರ ಜವಾಬ್ದಾರಿಯನ್ನು ಅವರ ಸುಪುತ್ರ ಶ್ರೀನಾಥ ಪ್ರಭು ಅವರು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವಾರ ಒಬ್ಬೊಬ್ಬರು ಪ್ರಾಯೋಜಕರಾಗಿ ನಮ್ಮ ಈ ಸರಣಿ ಕಾರ್ಯಕ್ರಮ ಸಂಸ್ಮರಣೆ ಸನ್ಮಾನ ಮತ್ತು ಕಾಲಮಂದರೆ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಹಕಾರವನ್ನು ನೀಡಿದ್ದಾರೆ. ಆಸಕ್ತರು ನಮ್ಮ ಜೊತೆ ಸೇರಿಕೊಳ್ಳಬಹುದು, ಸೋಲಿಕೊಳ್ಳಬೇಕು ಎನ್ನುವಂತಹ ಸವಿನಯ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ವಾಗೀಶ್ವರಿ ಯಕ್ಷಗಾನ ಕಲಾವಿದ ಸಂಘದ ಧನ್ಯವಾದಗಳು. ಮತ್ತೆ ತಾಳಮದ್ದಲೆಯಲ್ಲಿ ಅಥವಾ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ಅವ ಒಳ್ಳೆಯ ಅರ್ಥದಾರಿಯಿಂದ ನಿರೂಪಿಸಲಿಕ್ಕೆ ಅವನಿಗೆ ತುಂಬ ಪದ್ಯಗಳು ಬೇಕಾಗಿಲ್ಲ. ಒಂದು ಪದ್ಯದಲ್ಲಿ ಅರ್ಥ ಹೇಳಿದರೆ ಸಹ ಅವನ ಅರ್ಥಗಾರಿಕೆಯ ಶಕ್ತಿ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದನ್ನು ಇವತ್ತು ಕಿರಣ್ ಕುಮಾರ್ ಅವರು ನಮಗೆ ಒಂದು ಪದ್ಯದ ದಶರಥನಾಗಿ ನಮಗೆ ಮುಂದಿನ ಭಾಗದಲ್ಲಿ ತೋರಿಸುವಕ್ಕಿದ್ದಾರೆ. ಪುತ್ರವಿಯೋಗದ ರಾಮನನ್ನು ವನಕ್ಕೆ ಕಳುಹಿಸುವಂತಹ ಆ ಒಂದು ಸನ್ನಿವೇಶದಲ್ಲಿ ಕಿರಣ್ ಕುಮಾರ್ ಅವರ ಅರ್ಥಗಾರಿಕೆಯನ್ನು ನಾವು ಕೇಳೋಣ. ವೇದಿಕೆಯಲ್ಲಿರುವ ಎಲ್ಲರಿಗೂ ಧನ್ಯವಾದಗಳು. ಅಪ್ಪ ಹೋಗಿ ಬಹಳ ಒತ್ತಾಯ
Thank you.
ರಾಮನಾದಂತಹ ನಿನಗೆ ರಾಘವ ಎಂದು ಹೆಸರು ಹುಟ್ಟುತ್ತ. ಹಾಗಾಗಿ ನಿನ್ನನ್ನು ರಾಘವ ಎಂದು ನಾನು ಕೊಂಡಾಡ್ತಾ ಇದ್ದೇನೆ ಕುಮಾರ. ಅದು ಅಲ್ಲದೆ ನಾಲ್ಕು ಮಂದಿ ಮಕ್ಕಳಲ್ಲಿ ಯಾರೆಲ್ಲರೂ ನಿರೀಕ್ಷಾದಂತಹ ಭೇದ ಭಾವವಿಲ್ಲದೆ ನಾವು ಎಲ್ಲವರೂ ನಿಮ್ಮನ್ನು ಸಲಹಿಕೊಂಡು ಇಷ್ಟವರಿಗೆ ಬಂದವು ಕುಮಾರ. ಈ ಹೊತ್ತು ನಿನಗೆ ಪಟ್ಟಾಭಿಷೇಕ ಎನ್ನುವುದು ನಿರ್ಣಯವಾಗಿತ್ತು. ಆದರೆ ಅಲ್ಲಿ ಪಟ್ಟಾಭಿಷೇಕರ ಹೊತ್ತಿಗಾಗುವಾಗ ನಿನ್ನ ಅಪ್ಪನು ನನ್ನ ಬಳಿಗೆ ಬಂದು ಒಂದು ಮಾತುಕತೆಯನ್ನು ಪ್ರಾರಂಭಿಸಬೇಕಾದಂತಹ ಪರಿಸ್ಥಿತಿ ಬಂದು ಏನದು ಮಗನೇ, ಈಗ ಇಲ್ಲಿ ಆಗುತ್ತಿರುವಂತಹ ಈ ಪಟ್ಟಾಭಿಷೇಕ ಇದು ನೀನು ಎಣಿಸಬಹುದು, ನನಗಾಗಬೇಕಾಗಿದ್ದಂತಹ ಪಟ್ಟಾಭಿಷೇಕ ಯಾಕೆ ತಡವಾಗುತ್ತದೆ, ಏನು ಈ ರೀತಿಯಾದಂತಹ ಗೊಂದಲ ಇತ್ಯಾದಿ ಇತ್ಯಾದಿಗಳೆಲ್ಲವನ್ನು ಊಹಿಸಿರಬಹುದು. ಆದ್ದರಿಂದ ಅದನ್ನು ನಿನ್ನಪ್ಪ ನನ್ನ ಬಳಿಯೇ ಬಂದಾಗ ನಮ್ಮಲ್ಲಿ ಮಾತುಕತೆ ಬೆಳೆದು ಹೀಗೆ ವ್ಯಥೆಪಟ್ಟು ಮುಖವನ್ನು ಬಗ್ಗಿಸಿ ಖಿನ್ನರಾಗಿ ಕುಳಿತುಕೊಂಡಿದ್ದ. ಮಾತನಾಡುವುದಿಲ್ಲ, ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಇಷ್ಟು ಹೊತ್ತು ಅವರಲ್ಲಿ ಪ್ರಶ್ನಿಸ್ತಿದ್ದಿ, ದೇವರ ಮಾತನ್ನು ಹೇಳ್ತಾ ಇದ್ದಿ, ಏನು ಹೇಳಿದ್ರು ಅವರಲ್ಲಿ ನೀವು ಉತ್ತರವನ್ನು ಕೊಡೋದಿಲ್ಲ. ಆದ್ರಿಂದ ಕುಮಾರ, ಅವರ ಉತ್ತರವೇ ಕೊಡುವುದಿಲ್ಲದಾದ ಮೇಲೆ ತಂದೆಯಾದ ಅವರು ಉತ್ತರ ಕೊಡುವುದಿಲ್ಲ ಅಂತ ಆದ್ರೆ ಮಕ್ಕಳಿಗೆ ತಾಯಿಯಾದವರು ಹಾಗೂ ಹೇಳಬೇಕಲ್ಲ ವಿಷಯ ಏನು ಅಗತ್ಯವಾಗಿ. ಹಾಗಾಗಿರುವಾಗ ನಿನ್ನ ಮನಸ್ಸು ಹಾಳಾಗಬಾರದು, ನೀನು ಗೊಂದಲ ಕ್ರೀಡಾಗಬಾರದು ಎನ್ನುವಂತ ಉದ್ದೇಶಕ್ಕೆ ಬೇಕಾಗಿ ಅವರು ಈ ರೀತಿಯಾದಂತಹ ವ್ಯಥೆಯಾಗಿ ಪಡ್ತಾರೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಸಿದ್ಧಳಾಗಿದ್ದೇನೆ. ಆದರೆ ಒಂದು ವಿಷಯ, ಕೆಲವೆಲ್ಲ ಕೆಲವು ಸಲ ಹೇಳುವಾಗ ಕೆಲವು ಮಂದಿಗಳಿಗೆಲ್ಲ ಒಪ್ಪಿಗೆಯಾಗುವುದು ಅಂದ್ರೆ ಅವರವರಿಗೆ ಸರಿಯಾದಂತಹ ವಿಷಯವನ್ನು ಅವರು ಹೇಳಿದ್ರು ಅಂತಾದ್ರೆ ಮಾತ್ರ ಮನಸ್ಸಿಗೆ ಸಂತೋಷ ಸಮಾಧಾನ ಆಗುತ್ತೆ. ಕೆಲವು ಮಾತುಗಳಲ್ಲಿ ಅವರಿಗೆ ಹಿತವಿಲ್ಲದಾಗಿರುತ್ತದೆ, ಬೇಡವಾಗಿದ್ದಂತಿರ್ತದೆ. ಹಾಗಿರುವಾಗ ನಾನು ಆಡುತ್ತಿರುವಂತಹ ಮಾತಿನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಸಿಟ್ಟಾಗ ಬೇಡ. ಓ ಇನ್ನೊಂದು ಸಜಾತ Thank you.
ನನ್ನ ತಾಯಿಯಾದಂತಹ ಕೌಸಲ್ಯಾಗಲಿ, ನೀವಾಗಲಿ ಅಥವಾ ಸುಮಿತ್ರೆಯಾಗಲಿ, ನಾಲ್ಕು ಮಂದಿ ಪುತ್ರರಲ್ಲಿ ಯಾವತ್ತೂ ಭೇದವನ್ನು ಕಂಡವರಲ್ಲ ತಾಯಿ. ನೀವು ಹೇಳ್ತಾ ಇದ್ದೀರಿ ನಾನು ಹೇಳಿದರೆ ನೀನು ಕೋಪಿಸಲಾರದು ಎಂಬ ಹಾಗೆ. ಅಮ್ಮ, ಕೋಪಿಸುವುದಕ್ಕೆ ಮಾತು ಹೇಳುವುದು ತಾಯಿಯಲ್ಲೇ, ತಂದೆ ಹೇಳಲಿ ತಾಯಿ ಹೇಳಲಿ, ಹೇಳುವಂತಹ ಹಕ್ಕು ನಿಮಗಿರುವಾಗ ಅದನ್ನು ಕೇಳುವಂತಹ ತಾಳ್ಮೆ ನಮಗೂ ಇರಬೇಕು ತಾಯಿ. ಕೋಪ ಯಾಕೆ ತಾಯಿ? ಆದರೆ ಒಂದು ವಿಚಾರಣೆಗೆ ನನಗೆ ತಂದೆ ಎಷ್ಟು ವಯಸ್ಸಾಯಿತು, ಸ್ವಲ್ಪ ಅವಸರ ಮಾಡಿದಾಗೆ ಕಾಣುತ್ತಾ ಇದೆ. ಇರಲಿ, ರಾಜ ಭರತನಾದರೆ ರಾಮನಾದರೆ ಅಥವಾ ಉಳಿದ ಲಕ್ಷ್ಮಣ ಶತ್ರುಘ್ನರಾದರೆ ನಮ್ಮ ಈ ಅಯೋಧ್ಯೆಗೆ ಬೇಕಾದದ್ದು ಯೋಗ್ಯನಾದಂತಹ ಒಬ್ಬ ವ್ಯಕ್ತಿ. ಅದು ನಮ್ಮ ನಾಲ್ವರಲ್ಲಿಯೂ ಅರ್ಹತೆ ಮತ್ತು ತಾಯಿ. ಹಾಗಿರುವಾಗ ನಾನು ಇದಕ್ಕೆ ಯಾವತ್ತೂ ಕೋಪಿಸುವವನು. ಆದರೆ ನೀವೊಂದು ಮಾತು ಹೇಳಿರಿ, ಭರತನಿಗೆ ಪಟ್ಟ ಆಗಬೇಕು, ರಾಮನಾದಂತಹ ನೀನು ಕಾಡಿಗೆ ಹೋಗಬೇಕು. ಅಮ್ಮ, ನೀವು ಅನ್ಯತಾ ಭಾವಿಸುವುದಿಲ್ಲ ಎಂದಾದರೆ ನಿಮ್ಮೊಂದು ಮಾತು ಕೇಳಿದ್ದೇನೆ. ರಾಮನಾದಂತಹ ನಾನು ನನ್ನ ಅಂತ್ಯದವರೆಗೆ ಅರಣ್ಯದಲ್ಲೇ ಇರಬೇಕೆ, ಅಥವಾ ಯಾವಂತಾದರೂ ಮಾತಾಡಿದರಾದಂತಹ ನಿಮ್ಮನ್ನು ಕಾಣಬೇಕೆಂಬಂತಹ ಅಭಿಲಾಷೆ ಉಂಟಾದರೆ ಬರುವಂತಹ ಅವಕಾಶ ನನಗೊತ್ತೆ. ಅದನ್ನೊಂದು ನೀವು ಸರಿಯಾಗಿ ಹೇಳಿದರೆ ನಾನು ಸಂತೋಷದಿಂದ ಈ ಕಾರ್ಯವನ್ನು ಮಾಡುವುದಕ್ಕೆ ಸಿದ್ಧರಿದ್ದೆ. ಅಪ್ಪನಲ್ಲೂ ಹೇಳುತ್ತೇನೆ, ಈ ಸಣ್ಣ ಕಾರ್ಯ ನೀವು ವ್ಯಥೆ ಪಡುವುದು ಸರಿಯಲ್ಲ. ನಾನು ಅರಣ್ಯದಲ್ಲಿದ್ದರೂ ಅರಮನೆಯಲ್ಲಿದ್ದರೂ ನನಗೆ ಒಂದು ಸಮಾನ, ಹಾಗಾಗಿ ಚಿಂತೆ ಮಾಡಬೇಡಿ ಎಂಬುದಾಗಿ ಅಪ್ಪನಲ್ಲಿ ಹೇಳಿಕೊಡ್ತೇನೆ. ಎಷ್ಟು ದಿನ ಇರಬೇಕು ತಾಯಿ? ಅವಧಿ ಎಷ್ಟು? ಹೌದು, ಅವಧಿ ಎಷ್ಟು ಹೇಳಿ?
ಇಲ್ಲ ಅಂತ ಹೇಳಿದವ ನಾನು. ಹೌದು ಆದ್ರೆ
ದೇವರು ವಸಿಷ್ಠರು ಹೇಳಿದರು. ದಶರಥ ಏನು ಯೋಚನೆ ಮಾಡ್ತಾ ಇದ್ದೆ, ವಿಶ್ವಾಮಿತ್ರರ ರಕ್ಷಣೆಯಲ್ಲಿದ್ದಾನೆ ನಾವು ಅಂತ. 16 ತುಂಬದ ನಿಮ್ಮನ್ನು ವಿಶ್ವಾಮಿತ್ರರ ರಕ್ಷಣೆಯ ನಂಬುಗೆಯಲ್ಲಿ ಕಳುಹಿಸಿಕೊಟ್ಟೆವು. ಆದರೆ ಇವತ್ತು ಇನ್ನೂ 28 ತುಂಬದ ನಿನ್ನನ್ನು ಒಬ್ಬನಾಗಿ ಏಕಾಂಗಿಯ ಶೇಖೆ ಅರಣ್ಯಕ್ಕೆ ಕಳುಹಿಸಿ ಮಗನೇ ಬದುಕಿನ ಒಂದು ದಿನ ಕಣ್ಣೀರಲ್ಲಿ ಬದುಕಿ ಮುಳುಗಿ ಎದ್ದು ಮುಳುಗಿ ಎದ್ದು ಹೇಳಿದ ಪುತ್ರ ಕಾವ್ಯಷ್ಟು ಯಾಗವನ್ನು ವಿಶೇಷಗಳ ಮೂಲಕವಾಗಿ ಬಾಡಿಸಿ 4 ಮಕ್ಕಳನ್ನು ಕೊಡದಾಗ ನನ್ನ ಬದುಕಿನ ಭಾಗ್ಯ ತುಂಬಿದಂತ ನಾನು ಭಾವಿಸಿದೆ. ಮಗನೇ ನಾನು ಭಾವಿಸಿದೆ ಜನಪ್ರ ದಿವ್ಯವಾದಂತಹ ಸಮಯದಲ್ಲಿ ಲೀಲಾಚಾರವಾಗಿ ಶಿವನ ನಸವನ್ನು ಎತ್ತಿ ಸಿದ್ದೇರಿಸುವಾಗ ಬಿಲ್ಲು ಮುರಿಯುತ್ತಂತೆ ದೂತರು ಹೇಳಿದ ಮಾತು ಜನಕನ ದೂತರು ಹೇಳಿದ. ಹೌದಲ್ಲ ಮಗನೇ, ಸಂತೋಷಪಟ್ಟೆ ಆನಂದಪಟ್ಟೆ. ಮದುವೆಯಿಂದ ಹಿಂದಿರುವಾಗ ಮಹರ್ಷಿ ಪರವೇ ಪರಶುರಾಮನನ್ನು ಕಂಡ ನಾವು ಕ್ಷಣಕ್ಕೆ ಮೂರ್ತಿನ ನಾವೆ ಬಲಕೈಯಲ್ಲಿದ್ದಂತಹ ಬಿಲ್ಲನ್ನು ಎಡಕೈಯಲ್ಲಿ ಸೆಳೆದುಕೊಂಡಂತಹ ನಿಮ್ಮ ಸಾಮರ್ಥ್ಯವನ್ನು ಕಂಡ್ರೆ ಆನಂದಪಟ್ಟೆ. ಒಂದು ಕ್ಷಣದ ಆನಂದಕ್ಕಿಂತಲೂ ನೋಡಿಯಾಗಿ ನಾನು ಕಂಡ ಆನಂದ ಮಾಡಿ ನಮ್ಮ ರಾಮನಿಗೆ ಪಟ್ಟ ರಾಮನಿಗೆ ಪಟ್ಟ ವಸಿಷ್ಠರು ಹೇಳಿದ್ದು ಜಗತ್ತು ಆನಂದ ಅನುಭವಿಸುತ್ತದೆ. ದಶರಥ ಸುಮಂತ್ರ ಹೇಳಿದ ದಶರಥ ಚಕ್ರವರ್ತಿ ನಾನು ಮಾಡಿಕೆಯನ್ನು ಜನ ಕಾಣುತ್ತಾರೆ ಜನ ಬಯಸುತ್ತಾರೆ ಅದೇ ನನಗೆ ಆನಂದ ಇಲ್ಲ ಪಾಪಿ ನಾನೇ ಪಾಪಿ ನಾನೇ ಯಾಕೆ ಗೊತ್ತು ವ್ಯಕ್ತಿ ಪಾಪಿಯಾಗುವುದಕ್ಕೆ ಕಾರಣವಿರುತ್ತದೆ ಮಗನೇ ವ್ಯಕ್ತಿ ಇಂದ್ರಿಯದಲ್ಲಿ ಬಾಳಬೇಕು ಇಂದ್ರಿಯಗಳು ಬಾಳಿ ಬಾಳುವುದಕ್ಕೆ ಇರುವುದೇ ಇಂದ್ರಿಯಗಳು ಕಣ್ಣು ಕಿವಿ ಮೂಗುಳು ನಾಲಿಗೆ ಚರ್ಮ ಈ ಎಲ್ಲದರ ಸುಖದಿಂದ ಮನುಷ್ಯ ಬದುಕಬೇಕು ಬದುಕಬೇಕು ಬದುಕಬೇಕು. ಎಷ್ಟು ಕಾಲ ಇರುವುದನ್ನು ನಾನು ಮತ್ತೆ ಬಿಟ್ಟೆ ಮತ್ತೆ ನಾನು ಪಾಪಿಯಾಗಿದೆ ಇಂದ್ರಿಯಂದರ ಬಾಳಿ ಜೀವ ಪಕ್ವಂಗೊಳ್ಳಲು ಇಂದ್ರಿಯಂದರ ಮೀರಿ ಬೇರೆ ಜೀವ ಪಕ್ವವಾಯಿತು ಅಂದರೆ ಇಂದ್ರಿಯಗಳನ್ನು ಬಿಟ್ಟು ಅವುಗಳನ್ನು ಮೀರಿ ಬದುಕಬೇಕು ಅಂತ ಮೇಲೆ ಜಾಣಿ ನಿಮ್ಮ ಇಂದ್ರಿಯಗಳನ್ನು ಆಳಿ ಜಾಣ ಚಿಂತನದಿಂದ ಇಂದ್ರಿಯಗಳನ್ನು ಆಳಬೇಕು ಅಂತ ತನ್ಮೂಲಕವಾಗಿ ಜಗತ್ತನ್ನು ರಮಿಸುತ್ತಾ ತಾನು ರಮಿಸಬೇಕು ಅಂತ ಮಾಡಿಲ್ಲ ಕಾಮವಾಸಿ ಕೈಕಿಯ ಸೀಮೆಯ ಸೆರಗಿಗೆ ಕೈ ಚಕ್ರವರ್ತಿಯಾಗಿ ಪಾವನವಾದ ಅಯೋಧ್ಯೆಯನ್ನು ಆಳುವ ಬರವನ್ನು ಕಾಣಬೇಕು ಅಂತ ನಾನಿದ್ದೆ. ಅದೇ ನನ್ನ ಆಶೆಗಳನ್ನು ಕಣ್ಣು ಪಾರಾಗಿದ್ದೆ. ರಾಮ ಗುಣಾಗಿದೆ ರಾಮ ಈ ಜಗತ್ತು ಹೇಳಿತು ನಮಗೆ ರಾಮ ಬೇಕು ರಾಮ ಬೇಕು ನಮಗೆ ರಾಮ ಬೇಕು ಇನ್ನು ಹೇಳಬೇಕು. ಒಂದು ಅರ್ಥದಲ್ಲಿ ಹೇಳಿದ್ರು ದಶರಥ ಸಾಕು ನಿನ್ ಸ್ವಲ್ಪ ಮೂಳೆಗೆ ಹೋಗು ನೀನ್ನ ಆಗ್ತಾ ಇದ್ರೆ ರಾಮನಾಯಕಿಯನ್ನು ನಾವ್ಯಾರು ಕಾಣಬೇಕು ಅಂತ ಜನ ಹೇಳಿದ್ರು. ನಮ್ಮ ಸೀಮೆಯ ಜನ ನಿನ್ನ ಆಳ್ವಿಕೆಯನ್ನು ದೇವರ ಅಯೋಧ್ಯೆ ಅರಮನೆಗೆ ನೀನು ಸೀಮಿತ ಅಲ್ಲ 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 ಇಡೀ ಅಯೋಧ್ಯೆ ಇಡೀ ಅಯೋಧ್ಯೆ ರಾಮ ತನ್ಮಗ ಅಂತ ನಿಂದು ತನ್ಮಗ ಅಂತ ನಿಂತು ತಾತಕಿಯ ಸಂಹಾರವನ್ನು ಮಾಡಿದಾಗ ವಿಶ್ವಾಮಿತ್ರರು ಹೇಳಿದ್ರು ಇಂದ್ರಾದಿ ದೇವತೆಗಳು ನಿರ್ಘೋಷ
ಸ್ವಭಾವವು ಮಾದೀಚನ ಸ್ವಭಾವವನ್ನು ಬದಲಿಸಿ ವಾಯುವಾತ್ರದಿಂದ ಇವನನ್ನು ಮನಮಾತ್ರದಿಂದ ಮಾದೀಚನನ್ನು ಹಚ್ಚಿದಾಗ ದೇವತೆಗಳು ಸಂತೋಷಪಟ್ಟು ಸಂತೋಷಪಟ್ಟು ಕಲ್ಲಾಗಿ ಬಿದ್ದ ಆಹಲ್ಲೆಯನ್ನು ಕೆಣ್ಣಾಗಿಸಿದ ನಿನ್ನನ್ನು ಕಂಡಂತ ಮುನಿವರ್ಗ ಆನಂದಪಟ್ಟಿತು ಸಂತೋಷಪಟ್ಟಿತು. ಜನಕ ಮಹಾರಾಜ ನಿನ್ನನ್ನು ಕಂಡು ಸಂತೋಷಪಟ್ಟಂತೆ ಅವನಿಗೆ ವಂಶ ಪರಂಪರವಾಗಿ ಬಂದಂತಹ ಶಿವನನ್ನು ಮುಗಿಯಲ್ಪಟ್ಟಾಗ ಅಯೋಧ್ಯೆಯ ಪ್ರಜಾಜನರೆಲ್ಲರೂ ಭರತನ ಆರ್ಯ
ಈಗ ಅದನ್ನು ಅವರು ತಿಳಿದಿಲ್ಲ. ಆದ ಕಾರಣ ರಾಮರಾಜ್ಯ ಬೇಕು ಎಂಬುದಾಗಿ ಅಪೇಕ್ಷಪಡುತ್ತಾರೆ. ಸಹಜ, ಯಾಕಂದ್ರೆ ನಾನು ಹಿರಿಯ ಮಕ್ಕಳು. ಹಾಗಾಗಿ ಅದಕ್ಕಾಗಿ ವ್ಯಥೆ ಪಡಬಾರದು. ರಾಮನು ಇಂದು ಬಾಡಿಗೆ ಹೋಗುವುದು ಯಾಕಾಗ ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ, ತಂದೆ ಕೊಟ್ಟಂತಹ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ. ಅಪ್ಪ ತಂದೆಗೆ ಮಕ್ಕಳು ಹುಟ್ಟುವುದು ಯಾಕೆ? ಅವರು ಕೊನೆಯದಾದಲ್ಲಿ ಮೋಕ್ಷದ ದಾರಿಯನ್ನು ತೋರಿಸುವುದಕ್ಕಾಗಿ ಅಂದರೆ, ನೀವು ಕೊಟ್ಟಂತಹ ಮಾತನ್ನು ನೀವು ನಡೆಸದೆ ಹೋದರೆ ನಿಮಗೆ ಮೋಕ್ಷ ದೊರಕುವುದಕ್ಕೆ ಸಾಧ್ಯ ಇದೆಯೇ? ಹಾಗಾಗಿ ಆ ದಾರಿಯನ್ನು ನಾನು ಸುಗಮವಾಗಿ ಬರಬೇಕಾದ್ರೆ ತಿರುಜನನೆಯ ಅಪೇಕ್ಷೆ ಏನು? ರಾಮ ದಾರಿಗೆ ಹೋಗಬೇಕು. ಕೊಟ್ಟದ್ದು ಮಾತು ನೀವು, ಎರಡು ವರಗಳನ್ನು ಕೊಟ್ಟವರು ನೀವು, ಅದನ್ನು ಈಡೇರಿಸತಕ್ಕವರು ನೀವು. ನಿಮ್ಮಿಂದ ಅಸಾಧ್ಯವಾದಾಗ ನಿಮ್ಮ ಸ್ಥಳದಲ್ಲಿ ನಿಂತು ನಿಮ್ಮ ಮಗನಾಗಿ ನಾನು ಆ ಕಾರ್ಯವನ್ನು ಮಾಡಿಕೊಡಬೇಕಾಗಿದೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಹೇಳುತ್ತಾ ಇದ್ದೇನೆ, ಯಾವ ಚಿಂತೆಯನ್ನೂ ಮಾಡದೆ ದುಃಖವನ್ನು ದೂರ ಮಾಡಿ ನನ್ನನ್ನು ಕಳುಹಿಸಿಕೊಡಿ.
ಸತ್ಯಕ್ಕೆ ಹೇಳುವ ಮಾತಿನಲ್ಲಿ ಅರ್ಥವಿದೆ, ಧರ್ಮವಿದೆ. ಸತಿಯನ್ನು ಅಗಲಿಲ್ಲ ಮಾಡದು ಎಂಬಂತಹ ಯೋಚನೆ ಇಲ್ಲ. ಅವಳನ್ನೂ ಕೂಡಿಕೊಂಡಿದ್ದೇನಪ್ಪ. ಇದನ್ನು ತಿಳಿದಂತ ತಮ್ಮ ಲಕ್ಷ್ಮಣ ಓಡೋಡಿ ಬಂದು ನನ್ನ ದಾರಿಗೆ ಅಡ್ಡವಾಗಿ ನಿಂತು, ಅಣ್ಣ ನೀನು ಹೋಗುವುದಿದ್ರೆ ನನ್ನನ್ನು ಬಿಟ್ಟು ಹೋಗಬೇಡ. ಇದರ ಮೊದಲು ನಿನ್ನನ್ನು ಅಗಲಿದವರು ನಾನಲ್ಲ, ನಿನ್ನ ಜೊತೆಯಲ್ಲಿ ನಾನು ಕಾಡಿಗೆ ಬಂದವ. ಎಂತ ಸಂರಕ್ಷಣೆಗಾಗಿ ನಾವಿರುವವರೆಗೂ ಹೋದವಳು. ಒಂದು ಕ್ಷಣವೂ ನಾನಿರಲಾರೆ. ನನ್ನನ್ನು ಬಿಟ್ಟು ನೀನು ಹೋದರೆ ನಾನು ಪ್ರಾಣ ಸಹಿತ ಇಲ್ಲಿ ಉಳಿಯುವುದಿಲ್ಲ ಎಂಬುದಾಗಿ ಹೃದಯ ಕಲಗುವಂತಹ ಮಾತನ್ನು ನನ್ನಲ್ಲಿ ಆಡಿದಾಗ ಏನೂ ಮಾಡುವುದಕ್ಕೆ ಅಸಾಧ್ಯವಾಗಿ ಸಮ್ಮತಿಯನ್ನು ಸೂಚಿಸುವವೇ ಅಪರಾಧವಾಗುತ್ತದೆ. ಹೋಗಿ ನಿನ್ನ ತಾಯಿಯಲ್ಲಿ ಕೇಳಿ ಬಾ ಎಂಬುದಾಗಿ ಕಳುಹಿಸಿಕೊಟ್ಟೆ. ಅಪ್ಪ, ಮಾತೆಯಂತ ಸುಮಿತ್ರ ದೇವಿಯು ಹೇಳಿದ್ದಕ್ಕೆ ಮಗನೇ, ರಾಮನಿಲ್ಲದ ಅಲ್ಲಿಯೇ ಅಯೋಧ್ಯೆಯು, ರಾಮನಿಲ್ಲದ ಅಯೋಧ್ಯೆಯಿಂದ ಅಯೋಧ್ಯೆಯಲ್ಲ. ರಾಮನನ್ನು ನೀನು ತಂದೆಯಂತೆ ಭಾವಿಸು ಎಂಬುದಾಗಿ ಹೇಳಿದ್ರಂತೆ. ಹಾಗಾಗಿ ಲಕ್ಷ್ಮಣನು ನಿನ್ನ ಜೊತೆ ಬರುತ್ತೇನೆ ಎಂಬುದಾಗಿ ಹಠ ಹೇಳಿದ್ದಾನೆ. ಅಪ್ಪ, ಇದು ಮೂವರು ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕರಿಸಿದ್ದೇವೆ. ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ, ನಿಮ್ಮ ರಕ್ಷಣೆ ನಮಗೆ ಸದಾ ಇರಲಿ ಎಂಬುದಾಗಿ ಹಿಂದಿರುಗಿ ನೋಡಬೇಡ, ನಮ್ಮ ಪಯಣವನ್ನು ಮುಂದಾಗಿಸೋಣ.